ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ಮತ್ತೊಮ್ಮೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತಿನ ರೆಸಿಪಿ ನಿಮಗೆ ಮಸಾಲೆ ಕೋಡು ಬಳೆಯನ್ನು ಹೇಗೆ ಮಾಡೋದು ಅಂತ ಆ ರೆಸಿಪಿನ ತೊಗೊಂಬಂದಿದ್ದೀನಿ ಹಬ್ಬದ ಪ್ರಯುಕ್ತ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದು ಮರಿಲೇಬೇಡಿ ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ ನೀವೇ ಮೊದಲು ನೋಡ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಟಿಪ್ಸ್ನ ಕೊನೆಗೆ ಹೇಳಿದ್ದೀನಿ ಈಗ ನೋಡಿ ನೈಸಾಗಿರೋದು ಅಕ್ಕಿ ಹಿಟ್ಟು ಎರಡು ಕಪ್ಪು ಚಿರೋಟಿ ಇರವೆ ಒನ್ ಥರ್ಡ್ ಕಪ್ಪು ಹಾಗೆ ಹುರಗಡ್ಲೆ ಒನ್ ಫೋರ್ತ್ ಕಪ್ಪು ಅಜ್ವಾಯನು ಒನ್ ಥರ್ಡ್ ಟೀ ಸ್ಪೂನು ಎಳ್ಳು ಒಂದು ಟೀ ಸ್ಪೂನು ಹಾಗೆ ಉಪ್ಪು ಹಿಂಗು ಪೌಡ್ರ್ ಅರ್ಧ ಟೀ ಸ್ಪೂನು ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಒನ್ ಟೀ ಸ್ಪೂನ್ ಹಾಕಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಮತ್ತು ಫ್ರೆಶ್ ಕೋಕೋನಟ್ ಎರಡು ಟೇಬಲ್ ಸ್ಪೂನು ಸ್ವಲ್ಪ ಜಿ ರೆಡ್ ಚಿಲ್ಲಿ ಪೌಡ್ರು ಮತ್ತು ಜೀರಿಗೆ ಒನ್ ಟೀ ಸ್ಪೂನ್ ಎರಡು ಒಂದೊಂದು ಟೀ ಸ್ಪೂನು ಈಗ ಹೇಗೆ ಮಾಡೋದು ಅಂತ ನೋಡೋಣ ಹೊರಗಡ್ಲೆ ಒನ್ ಥರ್ಡ್ ಕಪ್ನ ಬ್ಲೆಂಡರ್ ಬೂಲ್ಗೆ ಹಾಕ್ಕೊಳ್ಳಿ ಮತ್ತು ಅದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಇನ್ನೊಂದರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ ಸ್ವಲ್ಪ ಕರಿ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪು ಒಂದು ಆರು ಎಂಟು ಆರರಿಂದ ಎಂಟು ಹಾಕ್ಕೊಳ್ಳಿ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಹಾಗಾದರೆ ಫ್ರೆಶ್ ಕೋಕೋನಟ್ ಹಾಕಿದ್ದೀನಿ ನಾನು ಎರಡು ಟೇಬಲ್ ಸ್ಪೂನು ಅಂದರೆ ಕೊಬ್ಬರಿನೂ ಹಾಕೋಬೋದು ನೀವು ಬೇಕಾದ್ರೆ ನಾನು ಫ್ರೆಶ್ ಕೋಕೋನಟ್ನ ತುರ್ದು ಹಾಕಿದ್ದೀನಿ ಅಂದರೆ ತಾಜಾ ತೆಂಗಿನಕಾಯಿ ಹಾಗೆ ಗುಂಟೂರು ಮೆಣಸಿನಕಾಯಿ ನಾನು ನಾಲ್ಕು ಹಾಕಿದ್ದೀನಿ ಸ್ಪೈಸಿ ಇದೆ ನೀವು ಬ್ಯಾಡಿಗೆ ಹಾಕ್ಕೊಳೋದಾಗಿದ್ರೆ ಆರು ಹಾಕೊಳ್ಳಿ ಒನ್ ಟೀ ಸ್ಪೂನು ಜೀರಿಗೆ ಹಾಗೇ ಇದಕ್ಕೆ ಬ್ಯಾಡ್ಗಿ ಚಿಲ್ಲಿ ಅಂದರೆ ಬ್ಯಾಡ್ಗಿ ಮೆಣಸಿನ ಪುಡಿ ಹಾಕಿದ್ದೀನಿ ಒನ್ ಟೀ ಸ್ಪೂನು ಎಲ್ಲ ಒಟ್ಟಿಗೆ ಮಸಾಲೆ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ಮಸಾಲೆ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸಿ ಇದು ತಿರುಗ್ದೆ ಇದ್ದರೆ ಇನ್ನೊಂಚೂರು ನೀರು ಹಾಕೋಬೋದು ಈಗ ಫ ಇದು ಚಿರೋಟ್ರವೆ ಇದೆಯಲ್ಲ ಅದನ್ನು ಒಂದು ದಪ್ಪ ಥರದ ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗಬಾರ್ದು ಆದರೆ ಸ್ವಲ್ಪ ಬಿಸಿ ಇರಬೇಕಂದ್ರೆ ಏನು ಗೊತ್ತಾ ಫ್ರೀ ಫ್ಲೋ ಆಗಬೇಕು ಅದರಲ್ಲಿರೋ ಮಾಯ್ಶ್ಚರೆಲ್ಲ ಹೋಗಿಬಿಟ್ಟು ಡ್ರೈ ಆಗಬೇಕು ಅಷ್ಟಾದರೆ ಸಾಕು ಬಿಸಿ ಆದರೆ ಸಾಕು ಮಿಟ್ಟಿದ್ದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೀ ಫ್ಲೋ ಆಗಿದೆ ನೋಡಿ ಕೈಯಿಂದ ಮುಟ್ಟಿದ್ರೆ ಜಾರತ್ತೆ ಹೌದಾ ಹಂಗಾಗಬೇಕದು ಈಗ ಚೇಂಜ್ ಪರಿಮಳಯುಕ್ತ ಆಗಬೇಕು ಆದರೆ ಕಲರ್ ಚೇಂಜ್ ಆಗಬಾರ್ದು ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಮಾಡಿಟ್ಕೊಳ್ಳೋಣ ಅದು ತಣ್ಣಗಾಗಬೇಕು ಅದೇ ಪ್ಯಾನ್ಗೆ ನಾವು ತಗೊಂಡಿರುವಂಥ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈಗೆ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಹೊತ್ತು ಹುರಿಬೇಕಂತಿಲ್ಲ ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು ನೀರಿನ ಅಂಶ ಹೋದರೆ ಸಾಕು ಅದರಲ್ಲಿ ಹ್ಞೂ ಹಾಗೆ ಅಷ್ಟು ಆದರೆ ಸಾಕು ನೋಡಿ ಈಗ ಆಯಿತು ಮೂರಿಂದ ಎರಡರಿಂದ ಮೂರು ನಿಮಿಷ ಆಗುತ್ತೆ ಅಷ್ಟೇ ಹ್ಞೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡಿದ ಪ್ಯಾನ್ ಬಿಸಿ ಇದೆಯಲ್ಲ ಈಗ ಹುರಿದಿದ್ದಂಥ ಅಂದರೆ ಬಿಸಿ ಮಾಡಿದಂಥ ಅಕ್ಕಿ ಹಿಟ್ಟನ್ನ ಇದಕ್ಕೆ ಜರಡಿಗೆ ಹಾಕ್ಕೊಳ್ಳಿ ಅದರಲ್ಲೂ ಏನಾದರೂ ಇದ್ರೆ ಅಕಸ್ಮಾತ್ತಾಗಿ ಹೊರಗಡೆಯಿಂದ ತಂದಿದ್ದಲ್ವ ನಮ್ಮ ಇಲ್ಲೇ ಮಾಡಿಸಿದ್ದು ಆದರೂ ಕೂಡ ಹೇಳೋಕ್ಕಾಗಲ್ಲ ಮಿಲ್ನಲ್ಲಿ ಮಾಡಿಸಿದ್ದಲ್ವ ಹಾಗೆ ಹುರಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕೊಳ್ಳಿ ಒಂದೆರಡು ಹುರಗಡ್ಲೆ ಅಕಸ್ಮಾತ್ ಬೌಲ್ದು ಮುಚ್ಚಳಕ್ಕೆಲ್ಲ ಒಂದೊಂದು ಸರ್ತಿ ತಾಗಿರುತ್ತಲ್ಲ ಅದು ಇದ್ಬಿಡುತ್ತೆ ಅದರಿಂದ ಮಾಡ್ಕೋಬೇಕು ಈಗ ಚಿರೋಟಿ ರವೆ ಇದೆಯಲ್ಲ ಅದನ್ನೂ ಅದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಮೂರನ್ನು ಜರಡಿ ಹಿಡ್ಕೊಂಡಾಯ್ತಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಸಾಕಾಗತ್ತೆ ಮತ್ತು ಬೇಕಾದರೆ ನೋಡ್ಕೊಂಡು ಹಾಕೋಬೋದು ಹ್ಞೂ ಹಿಂಗೆ ಪೌಡ್ರ್ ಒನ್ ಟೀ ಸ್ಪೂನ್ ಹಾಕಿ ಇದಕ್ಕೆ ಸ್ವಲ್ಪ ಹಿಂಗೆ ಪೌಡ್ರು ಮುಂದೆ ಇದ್ದರೆ ಚೆನ್ನಾಗಾಗುತ್ತೆ ಕೊಡ್ಬಳೆ ಈಗ ಬಿಳಿ ಎಳ್ಳು ಒನ್ ಟೀ ಸ್ಪೂನ್ ಹಾಕಿದ್ದೀನಿ ಹಾಗೇ ಅಜ್ವೈನ್ ಅಂದರೆ ಕಾಳು ಇದೆಯಲ್ಲ ಅದನ್ನ ಕ್ರಶ್ ಮಾಡಿ ಹಾಕಿ ಒಂದು ಎರಡು ಚಿಟಕಿ ಹಾಕಿದರೆ ಸಾಕು ಈಗ ಎಲ್ಲನೂ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಣ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸಾಗಿ ಬರಲಿ ಈಗ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಳ್ಳಿ ಅದು ನೈಸಾಗಿದ್ದರೆ ಒಳ್ಳೇದು ಅದು ತರಿತರಿ ಇರಬಾರ್ದು ನೈಸ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಕೋಡ್ಬಳೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಖಾರ ಕೂಡ ಒಂಥರ ಚೆನ್ನಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈ ಕೋಡ್ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಹೇಗೆ ಕಲರು ಹಿಟ್ಟದ್ದು ಹೆಂಗೆ ಚೇಂಜ್ ಆಗಿಬಿಟ್ಟು ಒಂಥರ ಒದ್ದು ಒದ್ದೇ ಆಗುತ್ತೆ ನೋಡಿ ಹಿಟ್ಟು ನೋಡಿ ಕಲರ್ ಚೇಂಜ್ ಆಯ್ತು ಹೌದಾ ಮತ್ತೆ ಕಲರ್ಫುಲ್ ಆಯ್ತು ಅಲ್ವಾ ಈಗ ಅದಕ್ಕೆ ಬಿಸಿ ಎಣ್ಣೆ ಮೂರು ಟೇಬಲ್ ಸ್ಪೂನ್ ನೋಡಿ ಅದು ಬಿಸಿ ಬಿಸಿ ಹೆಂಗಾಗಿದೆ ನೋಡಿ ಅಲ್ವಾ ಆ ಥರ ಗುಳ್ಗುಳ್ಳೆ ಬರಬೇಕು ಹಿಟ್ಟಿಗೆ ಆ ತರ ಹಾಕಬೇಕು ಈಗ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇದೆ ಅಲ್ವಾ ಇದು ಆದ್ಮೇಲೆ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಅದನ್ನ ಪೂರ್ತಿ ಎಣ್ಣೆ ನಾವು ಹಾಕಿರೋದು ಕಣ ಕಣಕ್ಕೆ ತಾಗಬೇಕು ಹಿಟ್ಟಿಂದ ನೋಡಿ ಇವಾಗ ಹೋಲ್ಡ್ ಶೇಪ್ ಆಗಿದೆ ಹೌದಾ ಹಿಟ್ಟು ಒಂದು ಹಿಡಿದ್ರೆ ಈ ಥರ ಶೇಪ್ ಈ ಇದಕ್ಕೆ ನಾನು ಈ ಅಮೆಝಾನ್ ಕಪ್ಪಲ್ಲೇ ಮೆಜರ್ಮೆಂಟ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ಒಂದು ಮೆದುವಾದ ಹಿಟ್ಟು ಮಾಡ್ಕೊಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ ಒಂಚೂರು ಮೆದು ಇದ್ದರೂ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಮಾಡಿದ ಹಿಟ್ಟು ನಮಗೆ ಮುಟ್ಟಿದ್ರೆ ಕೈಗಿಂತ ತಾಗಬಾರ್ದು ಅಷ್ಟು ಚೆನ್ನಾಗಿರ್ಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಿಟ್ಟು ಹೀಗಾಗಬೇಕು ಹಿಟ್ಟು ಈಗ ಅದನ್ನು ನಾದ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಪ್ಲೇಟ್ನಲ್ಲೇ ಅಥವಾ ಯಾವ ಎಲ್ಲಿ ನೀವು ಹಿಟ್ಟು ಕಲಸಿದ್ದಿರುತ್ತೋ ಅಲ್ಲೇ ನಾದ್ಕೊಳ್ಳಿ ಮತ್ತು ನೀವು ಒಂದು ಸ್ವಲ್ಪ ಒಂದು ನೆಲ್ಲಿಕಾಯ್ದು ಎಷ್ಟು ಬೇಕು ನೆಲ್ಲಿಕಾಯ್ದಷ್ಟು ನೆಲ್ಲಿಕಾಯಿಗಿಂತ ಚಿಕ್ಕದು ಅಷ್ಟು ಹಿಟ್ಟು ತಗೊಂಡು ಉಳಿದಿದ್ದನ್ನು ಮುಚ್ಚಿಡಿ ಮತ್ತು ನೋಡಿ ಕೈ ಮೇಲೆ ನಾದ್ಕೊಳ್ಳಿ ಅದು ಒಡೆದಿರಬಾರ್ದು ಎಲ್ಲೂ ಹೊಡಿಬಾರ್ದು ಅವಾಗ ಕೊಡಬಳೆ ನಮಗೆ ಮಾಡೋಕ್ಕಾಗಲ್ಲ ಇವಾಗ ಅದನ್ನು ಉದ್ದ ಒಂದು ಲಾಗ್ ಅಂದರೆ ಉದ್ದಕ್ಕೊಂದು ಇದರ ಹಾಗೆ ಮಾಡ್ಕೊಳ್ಳಿ ಮತ್ತು ನಾನು ಒಂದೇ ಸುರುಳಿ ಮಾಡಲಿಲ್ಲ ಎರಡು ಮೂರು ಸುರುಳಿದು ಮಾಡಿದ್ದೀನಿ ಅದು ಸುಲಭ ಅನ್ನಿಸ್ತು ನಿಮ್ಗೆ ಬೇಕಾದರೆ ಒಂದು ಸುರುಳಿದು ನೀವು ಮಾಡ್ಕೋಬೋದು ನೋಡಿ ಈ ಥರ ನಾನು ಮೂರು ಸುರುಳಿ ಮಾಡಿದ್ದೀನಿ ನೋಡಿ ಹಾಗೆ ಮಾಡಿದ್ದೀನಿ ಸರ್ಕ್ಯುಲರ್ ಡಿಸ್ಕ್ ಒಂದೇ ಥರ ಮಾಡಿದ್ರೆ ನೋಡಿ ಆ ಥರ ಈಗ ಅದನ್ನು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಇಷ್ಟೊಂದು ಇಷ್ಟು ಮಾಡಿ ಇಟ್ಕೊಂಡ್ರೆ ನಮಗೆ ಕರೀಲಿಕ್ಕೆ ಸುಲಭ ಆಗುತ್ತೆ ಅಲ್ವಾ ಎಣ್ಣೆ ಕಾದಿರಬೇಕು ಈಗ ಹಾಕ್ಕೊಳ್ಳಿ ಎಷ್ಟಿಡ್ಸತ್ತೋ ಅಷ್ಟೇ ಹಾಕಿ ಮತ್ತೆ ಇದು ತುಂಬ ಮಾಡ್ತೀರಾದರೆ ನೀವು ಎಲ್ಲ ಹಿಟ್ಟನು ನೀರು ಹಾಕಿ ಕಲಸಿಟ್ಕೊಬೇಡಿ ಮಿಕ್ಸ್ನ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಮತ್ತೆ ನಿಮ್ಗೆ ಬೇಕಾದ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈಗ ಮೊದಲು ಫಸ್ಟ್ ಮುಟ್ಟಕ್ಕೆ ಹೋಗಬೇಡಿ ಒಂದು ಸರ್ತಿ ನಮ್ಗೆ ಅದು ಫರ್ಮ್ ಆಗಿದೆ ಕೆಳಗಡೆಯಿಂದ ಕುಕ್ಕಾಗಿ ಬಂದಿದೆ ಅಂತ ಗೊತ್ತಾದ ಮೇಲೆ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಬ್ಯಾಚ್ ನಮ್ಗೆ ಹುರಿಲಿಕ್ಕೆ ನಾಲ್ಕರಿಂದ ಐದು ನಿಮಿಷಕ್ಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಸಿಸ್ಲಿಂಗ್ ಎಲ್ಲ ಸ್ಟಾಪ್ ಆಯಿತು ಸಿಸ್ಲಿಂಗ್ ಅಂದರೆ ಗುಳ್ಗುಳ್ಳೆ ಬರೋದು ಸ್ಟಾಪ್ ಆಯಿತು ನೋಡಿ ಕಲರ್ ಚೇಂಜ್ ಗೋಲ್ಡನ್ ಬ್ರೌನ್ ಆಯಿತು ಈಗ ತೆಗೆದುಬಿಟ್ಟು ಕೊಲ್ಯಾಂಡ್ರಿಗೆ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದು ಸೂಪರಾಗಿ ಆಗುತ್ತೆ ಮತ್ತು ಹಬ್ಬಕ್ಕೆ ನೀವು ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಬೇರೆ ಟೈಮ್ನಲ್ಲೂ ಒಂದು ಸ್ನ್ಯಾಕ್ ಹಾಕಿ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅದು ಇದ್ರ ಮೇಲೆ ಗೋಡುಬಳೆ ಮೇಲೆ ಸಣ್ಣ ಸಣ್ಣ ಇದು ವೈಟ್ ವೈಟ್ ಡಾಟ್ಸ್ ಬಂದಾಗ ಆಗಿದೆಯಲ್ಲ ಹಾಗಾದ್ರೆ ನಾವು ಹಾಕಿರೋ ಎಣ್ಣೆ ಪ್ರಮಾಣವೂ ಕರೆಕ್ಟ್ ಆಗಿದೆ ಅಂತ ಅರ್ಥ ಕ್ರಿಸ್ಪಿ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಈಗ ಎಷ್ಟು ಕ್ರಿಸ್ಪಿ ಆಗಿದೆ ನೋಡೋಣ ಉಗ್ರಿ ಬೆರಳಿಂದ ಮುರಿಬೋದು ಫ್ರೆಂಡ್ಸ್ ಅಷ್ಟು ಕೂಡ ಚೆನ್ನಾಗಿದೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ ಹಲೋ ಫ್ರೆಂಡ್ಸ್ ರೆಸಿಪಿ ಆಯಿತಲ್ವಾ ಇವಾಗ ರೆಸಿಪಿಗೆ ಟಿಪ್ಸ್ ಕೊಡ್ತೀನಿ ಅಕ್ಕಿ ಹಿಟ್ಟಾಗಲಿ ಮತ್ತು ಹುರಗಡ್ಲೆ ಹಿಟ್ಟಾಗಲಿ ನೈಸಾಗೇ ಇರಲಿ ಯಾವಾಗಲೂ ತರಿತರಿ ಮಾಡ್ಕೋಬೇಡಿ ಅಕ್ಕಿ ಹಿಟ್ಟು ಬಿಸಿ ಮಾಡ್ಕೋಬೇಕು ರವೆನೂ ಬಿಸಿ ಮಾಡ್ಕೋಬೇಕು ಯಾಕೆ ಅಂತಂದರೆ ಅದರಲ್ಲಿರುವ ನೀರಿನ ಅಂಶ ಹೋಗ್ಬಿಟ್ಟು ಅದು ಫ್ರೀ ಫ್ಲೋ ಆಗಬೇಕು ಅಷ್ಟೇ ಪರಿಮಳ ಇತ್ತೆ ಎಲ್ಲ ಹಾಗೆ ಅಷ್ಟು ಹುರಿಬೇಕಂತ ಇಲ್ಲ ಜರಡಿನೂ ಹಿಡ್ಕೊಳ್ಳಿ ಯಾಕಂದರೆ ಒಂದೊಂದು ಕಣ ಏನಾದರೂ ಅಕಸ್ಮಾತ್ ಅದರಲ್ಲಿ ಉಳಿದ್ರೆ ಅಕ್ಕಿ ಬಿಟ್ಟು ಹಿಟ್ಟಲ್ಲಾಗಲಿ ಹುರಗಡ್ಲೆ ಇದರಲ್ಲಾಗಲಿ ನಮಗೆ ನಾಟ್ ಓನ್ಲಿ ಇದು ಸುತ್ತಕ್ಕೆ ಬರಲ್ಲ ಇದು ಹುರ್ಗೆ ಕೋಡುಬಳೆ ಮತ್ತು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರುತ್ತೆ ಹ್ಞೂ ಅದಕ್ಕೆ ಫೈನ್ ಆಗಿರೋದು ಒಳ್ಳೆಯದು ಮತ್ತು ಎಣ್ಣೆನೂ ಹಾಕೋಬೇಕಾದ್ರೆ ಹಿಟ್ಟಿಗೆ ಚೆನ್ನಾಗಿ ಆಗಲಿ ನಾನು ಬಿಡಿಯಲ್ಲಿ ತೋರ್ಸಿದ್ನಲ್ಲ ಆ ಥರನೇ ಗುಳ್ಗುಳ್ಳೆ ಬಂದು ಅಷ್ಟು ಇದಾಗಿ ಬಿಸಿಯಾಗಿರೋ ಎಣ್ಣೆ ಹಾಕಿ ಪೈಪಿಂಗ್ ಹಾಟ್ ಅಂತಾರಲ್ಲ ಹಾಗೆ ತುಪ್ಪ ಹಾಕೋದಾದ್ರೂ ಅಷ್ಟೇ ಕ್ವಾಂಟಿಟಿ ಹಾಕಿ ಅದರ ಬಿಸಿ ಮಾಡಿ ಹಾಕಿ ಹಿಟ್ಟನ್ನ ಮೆದುವಾಗಿ ಮಾಡ್ಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಕೋಡ್ಬಳೆ ಕ್ರಿಸ್ಪಿಯಾಗಿ ಬರುತ್ತೆ ಹುರಿಲಿಕ್ಕೆ ಮಾತ್ರ ದೊಡ್ಡ ಬೆಂಕಿ ಯಾವತ್ತೂ ಮಾಡಿಬಿಡಿ ದೊಡ್ಡ ಫ್ಲೇಮು ಲೋ ಮೀಡಿಯಂ ಫ್ಲೇಮಲ್ಲಿ ಹುರಿಯಿರಿ ಫಸ್ಟ್ ಎಣ್ಣೆ ಕಾಯಿಸಿ ಇಟ್ಕೊಳ್ಳಿ ಆಮೇಲೆ ಲೋ ಮೀಡಿಯಂ ಫ್ಲೇಮಲ್ಲಿ ಹುರಿಯಿರಿ ಆವಾಗ ಮಾತ್ರ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಮೆದು ಆಗೋದಿಲ್ಲ ಫ್ರೆಶ್ ಎಣ್ಣೆ ಯಾವತ್ತೂ ಫೈರ್ ಮಾಡೋಕ್ಕೆ ಉಪಯೋಗಿಸಿ ಆವಾಗ ತುಂಬ ದಿವಸ ಇಟ್ಕೊಳ್ಳೋಕೆ ಬರತ್ತೆ ಒಂದು ತಿಂಗಳ ತನಕ ತಡೆಯುತ್ತೆ ಇದು ಇಷ್ಟೆಲ್ಲ ಟಿಪ್ಸ್ ಹೇಳಿಬಿಟ್ಟು ನಾನು ಟಿಪ್ಸ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ವಿಡಿಯೋನ ಕೊನೆಯ ಮನೆ ಮೊದಲಿಂದ ಕೊನೆ ತನಕ ನೋಡಿ ಮತ್ತು ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ